ಆತ್ಮೀಯರೇ, ಬೇರೆಯವರು ಕೂಡ ಇದೇ ವ್ಯಕ್ತಿಯ ಮೇಲೆ ಸೇರ್ಪಡೆ ಮಾಡ್ಕೊಳ್ತವೆ. ಇವರು ಮೂರು ಜನ ಪ್ರಮುಖರಾದ್ಮೇಲೆ ಮತ್ತೆ ಇನ್ನಿತರ ಯಾರು ಕಾಂಗ್ರೆಸ್ ಪಕ್ಷ ಸೇರ್ಬೇಕು, ಅಧ್ಯಕ್ಷರೇ ಖುದ್ದಾಗಿ ನಿಮ್ಗೆಲ್ಲರೂ ಕೂಡ ಸಾಲಾಗಿ ಸಾಲಗಳನ್ನ ಹಾಕಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡ್ಕೊಳ್ತಾರೆ. ಯಾರು ಅನ್ಯತಾ ಭಾವಿಸಬಾರ್ದು. ನನ್ನ ಒಂದಿಗೆ ಊರಿನಿಂದ ನಿನ್ನೆ ರಾತ್ರಿ ಗಡಿಬಿಡಿಯಲ್ಲಿ ಹೇಳಿದ್ರು, ನಾಳೆ ಸಾಯಂಕಾಲದೊಳಗೆ ಸೇರ್ಪಡೆ ಕಾರ್ಯಕ್ರಮ ಮಾಡೋಣ ಅಂತ. ತಕ್ಷಣ ಎಲ್ಲ ನನ್ನ ಸ್ನೇಹಿತರಿಗೆ ದೂರವಾಣಿ ಮುಖಾಂತರ ನಾನು ಮತ್ತೆ ನಮ್ಮ ಸ್ನೇಹಿತರನ್ನ ಸೇರಿ ಮಾಡಿದಾಗ ಇಷ್ಟೊಂದು ಜನ ಬಂದಿದ್ದೀವಿ. ಮತ್ತೆ ಜಾರ್ಜ್ ಅವರ ಕ್ಷೇತ್ರದ ಎಲ್ಲ ಬಂದವರಿಗೆ, ಬೆಂಗಳೂರಿನ ಸ್ನೇಹಿತರಿಗೂ ಮತ್ತೆ ಊರಿನವರು ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಅಧ್ಯಕ್ಷರುಗಳಾದ ಶ್ರೀನಿವಾಸ್ ಅವರು, ರೇವಣ್ಣ ಅವರು ಇದ್ರು ಕಾಣ್ತದೆ ಇಲ್ಲಿ, ಬಹಳ ಪ್ರಮುಖವಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು. ಅಂದು ಬೈ ಎಲೆಕ್ಷನ್ ಸೋತು ಸೋತು ಕನೆಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನನಗೆ ಅದಕ್ಕೆ ಹೇಳಿದೆ ನೀವು ಬರಬೇಕು ಅಂತ ಹೇಳಿದೆ. ಅವರ ನೇತೃತ್ವದಲ್ಲಿ ನಡೆದಂತದ್ದು. ಆದರೆ ಮಾನ್ಯ ಶಿವಕುಮಾರ್ ಅವರು ಅಲ್ಲಿ ಜವಾಬ್ದಾರಿಯನ್ನು ತಗೊಂಡು ಕೂತಿದ್ರು ಚಿಕ್ಕಮಗಳೂರಿನಲ್ಲಿ. ಇವೆಲ್ಲವೂ ಸಂದರ್ಭಗಳು ಕೂಡಿ ಬಂದಿದ್ದರಿಂದ ಗೆಲ್ಲಿಕ್ಕೆ ಒಂದು ಅವಕಾಶ ಇತ್ತು. ನಂತರ ಎಲ್ಲಾ ಚುನಾವಣೆಗಳನ್ನು ಗೆದ್ದಂಥದ್ದು ಸಿಹಿ ನೆನಪುಗಳು, ನಂತರದ ಕೆಲ ಕಹಿ ನೆನಪುಗಳು ನಂತರದ ದಿನಗಳಲ್ಲಾಯಿತು. ಆದರೆ ಕಹಿ ನೆನಪುಗಳನ್ನು ಹಿಂದೆ ಬಿಟ್ಟು ಸಿಹಿ ನೆನಪುಗಳನ್ನು ತಗೊಂಡು ಮುಂದೆ ಹೋಗಬೇಕು ಅನ್ನೋದು ತೀರ್ಮಾನವನ್ನು ತಗೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಮುಂದೇನಾಗಬೇಕು ಅಂತ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಅನ್ನ ಏನು ಯೋಜನೆಯನ್ನ ಚುನಾವಣೆ ಪೂರ್ವದಲ್ಲಿ ತಾವು ಜನರಿಗೆ ಮುಟ್ಟಿಸಿದ್ರಿ, ರಾಜ್ಯದ ಎಲ್ಲಾ ಭಾಗದಲ್ಲಿ ಸ್ವಲ್ಪ ಮನೆ ಮನೆಗೆ ಮುಟ್ಟಿ ಎಲ್ಲರೂ ಮತ ಹಾಕಿದ್ರು, ನಮ್ಮ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಪಾಪ ಉದಯಕುಮಾರ್ ಶೆಟ್ಟರು, ಪ್ರಸಾದ್ ಕಾಂಚನ್ ಇಲ್ಲೇ ಇದ್ದಾರೆ, ಗೋಪಾಲ್ ಪೂಜಾರಿ ಅವರು, ವಿನಯ್ ಕುಮಾರ್ ಸೊರಕಿ ಅವರು, ಗೋಪಾಲ್ ಪೂಜಾ, ದಿನೇಶ್ ಹೆಗಡೆ ಅವರು ಇಲ್ಲೇ ಬಂದಿದ್ದಾರೆ ಅವ್ರಸ ಅವರೆಲ್ಲ. ಯಾಕಂದ್ರೆ ಸೋಲು ಒಂದು ಬಾರಿ ಆದದ್ದು ನಿಮ್ಗೆಲ್ಲ, ನಾವು ಹಲವಾರು ಬಾರಿ ಸೋತು ಗೆದ್ದಿದ್ದೇವೆ. ಆದರೆ ಇಟ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್, ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ. ಈಗ ಏನ್ ಮಾಡಬೇಕು ಅಂದ್ರೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಏನಿದೆ ಅದನ್ನ ಪುನಃ ಮನೆ ಮನೆಗೆ ಹೋಗಿ ನೆನಪು ಮಾಡಿಕೊಡುವಂತ ಕೆಲಸ ನಿಮ್ಮ ಮುಖೇನ ಆಗಬೇಕಾಗ್ತದೆ. ನಮಗೆ ತಮ್ಮ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಈಗ ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷರಿದ್ದಾರೆ, ನಾಳೆ ಮುಖ್ಯಮಂತ್ರಿಗಳು ಉಡುಪಿಗೆ ಬರೋದ್ರಿಂದ ಉಡುಪಿಯ ಜಿಲ್ಲಾಧ್ಯಕ್ಷರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾಳೆ ನಾವು ಸರ್ ಬೆಳಗ್ಗೆ ಬೇಗ ಹೋಗಬೇಕಾಗ್ತದೆ. ಒಂದು ಗ್ಯಾರಂಟಿ ಸ್ಕೀಮ್ ಇದು. ನನ್ನೊಟ್ಟಿಗೆ ಇಲ್ಲಿ ಅನೇಕ ಮಂದಿ ಮೀನುಗಾರ ಮುಖಂಡ ಯುವಕರೆಲ್ಲ ಬಂದಿದ್ದಾರೆ. ಹಿಂದೆ ಡೀಸೆಲ್ ಸಬ್ಸಿಡಿ ಸಿಗ್ತಾ ಇದ್ದದಂತೂ ಕೇವಲ 35 ಪೈಸೆ. ನಾನು ಸಿದ್ದರಾಮಯ್ಯನವರೊಟ್ಟಿಗೆ ಮಂತ್ರಿ ಆಗಿದ್ದೆ, ಮೀನುಗಾರಿಕಾ ಸಚಿವನಾಗಿದ್ದೆ, ಅದನ್ನ ತೆಗೆದು ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಅನ್ನು ಎಕ್ಸಂಪ್ಟ್ ಮಾಡಿ ಆ ಕಾಲದಲ್ಲಿ 7-8 ರೂಪಾಯಿ ಸಿಕ್ತು. ಅದರಿಂದಾಗಿ ಅನೇಕ ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಂದಿ ಮೀನುಗಾರರಿಗೆ ಬಹಳ ಸಹಾಯ ಆಯಿತು ಅದರಲ್ಲಿ. ಯಾಕಂದ್ರೆ ಮೀನುಗಾರಿಕೆ ಹೋಗ್ಲಿಕ್ಕೆ ಇರಲಿಲ್ಲ. ಅದರೊಟ್ಟಿಗೆ 5,000 ಮನೆಗಳನ್ನು ಒಂದೇ ಸಲ, ಅದರ ಮುಂಚೆ 200 ಮನೆ ಬರ್ತಾ ಇತ್ತು. ಆದರೆ ನಾವು ಪುನಃ ಪುನಃ ನೆನಪು ಮಾಡಿಕೊಡುವಂತ ಕೆಲಸ ಯಾಕೆ ಆಗ್ಬೇಕಾಗ್ತದೆ ಅಂದ್ರೆ ಅಂದಿನ ಹಿರಿಯರು ಮಕ್ಕಳಿಗೆ ಏನಿರ್ಲಿಕ್ಕಿಲ್ಲ, ಹೇಗೆ ಸಿಕ್ತು ಅಂತ ಅವ್ರಿಗೆ, ಇಂದಿನ ಯುವಕರಿಗೆ ಅದು ಗೊತ್ತೇ ಇಲ್ಲ. ಅದನ್ನ ನೆನಪು ಮಾಡುವಂತ ಕೆಲಸ ನಮ್ಮಿಂದ ಸಾಧ್ಯ ಆದರೆ ಖಂಡಿತ ಇನ್ನೊಂದು ಬದಲಾವಣೆಯನ್ನ ಕರಾವಳಿಯಲ್ಲಿ ಮಲೆನಾಡಿನಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮ ಅನೇಕ ಸ್ನೇಹಿತರು ಇಲ್ಲಿ ಬಂದವರ ಹತ್ರ ಸಹ ಅವರ ಮುಖೇನ ನಾನು ಅವರ ಹೆಸರನ್ನು ಇವತ್ತು ಹೇಳಲಿಕ್ಕೆ ಆಗಲಿಲ್ಲ, ಆದರೆ ನಾನೇ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರೆಲ್ಲರನ್ನು ಕರೆದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರನ್ನು ಸೇರಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದ್ರೆ ಅವರಿದ್ರೆ ನಾವು ಅವರಿಲ್ಲದ ನಾವಿಲ್ಲಿರ್ತೇವೆ. ನಮ್ಮ ಸ್ನೇಹಿತರು ಸಹಾಯವನ್ನ ಮಾಡದೇ ಇದ್ರೆ ನಾವು ವಿಧಾನಸಭೆಗೂ ಬರಲಿಕ್ಕಿಲ್ಲ, ಲೋಕಸಭೆಗೂ ಹೋಗ್ಲಿಕ್ಕಿಲ್ಲ. ಚಿಕ್ಕಮಗಳೂರು ಮತ್ತೆ ಉಡುಪಿಯವರು ಸಹಕಾರ ಕೊಟ್ಟದ್ರಿಂದ ನಮಗೆ ಲೋಕಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು, ಮತ್ತೆ ಅಲ್ಲಿ ವಿಧಾನಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೋಸ್ಕರ ನಾವು ಶಾಶ್ವತವಾಗಿ ಅವರನ್ನ ನೆನ್ಪಿಟ್ಕೊಂಡು ಒಂದು ನಮ್ಮ ಕರ್ತವ್ಯ ಆಗ್ತದೆ. ನನಗೆ ನೆನಪಿದೆ ಅಧ್ಯಕ್ಷರೇ, ನಾನು ಆಯೋಗದ ಅಧ್ಯಕ್ಷನಾಗಿ
ಒಂದು ಕ್ಷೇತ್ರಕ್ಕೆ ಹೋದೆ. ಸಭೆಯಲ್ಲಿ ಆದ್ಮೇಲೆ ಒಬ್ರು ಬಂದು ಕೇಳಿದ್ರು ನನಗೆ, ನೀವು ಸಚಿವರಾಗಿದ್ದರಂತೆ? ಹೌದು. ಲೋಕಸಭಾ ಸದಸ್ಯರಾಗಿದ್ದರಂತೆ? ಹೌದು. ಮತ್ತೆ ಹಿಂಗೆ ಕೂತಿದ್ದೀರಾ ಅಂತ ಕೇಳಿದರು. ಇನ್ನೆಂಗೆ ಕೂತ್ಕೊಳ್ಬೇಕು ಅಂತ ಕೇಳಿದೆ. ನೀವೇ ಆಯ್ಕೆ ಮಾಡಿ ಕಳಿಸಿದ್ ನಮ್ಮನ್ನ. ನೀವು ಇಲ್ಲಿ ಅಲ್ಲದ್ರೆ ಅಲ್ಲಿ ಮತದಾರರೇ ಆಯ್ಕೆ ಮಾಡಿ ಕಳಿಸಿದ್ದು, ಕಾರ್ಯಕರ್ತರೇ ಆಯ್ಕೆ ಮಾಡಿ ಕಳಿಸಿದ್ದು. ಅವರು ಆಯ್ಕೆ ಮಾಡಿ ಕಳಿಸಿದ್ರೆ ನಾನು ಶಾಸಕನಾಗ್ಲಿಕ್ಕೂ ಸಾಧ್ಯ ಇಲ್ಲ, ಲೋಕಸಭಾ ಸದಸ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವೆಲ್ಲವನ್ನ ನೆನ್ಪಿಟ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಗೇನಾದ್ರು ಪುನಃ ಸ್ಥಾನವನ್ನ ಪುನಃ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ, ಮೀನುಗಾರರದ್ದು ಮಾತ್ರ ಅಲ್ಲ, ಕೃಷಿಕರ ಬಗ್ಗೆ ಮೊನ್ನೆ ಬಜೆಟ್ ನಲ್ಲಿ ಏನು ರಾಜ್ಯ ಸರ್ಕಾರದವರು ನೀವು ಅನೌನ್ಸ್ ಮಾಡಿದ್ದೀರಿ, ಅದನ್ನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮತ್ತೆ ಎಲ್ಲ ಸ್ಪರ್ಧೆ ಮಾಡಿದವರು, ಬ್ಲಾಕ್ ಜಿಲ್ಲಾಧ್ಯಕ್ಷರು, ಬ್ಲಾಕ್ ನ ಅಧ್ಯಕ್ಷರುಗಳೆಲ್ಲ ಸೇರಿ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಜನರಿಗೆ ನೆನಪನ್ನು ಮಾಡಿಕೊಟ್ರೆ ಸರ್ಕಾರ ಏನನ್ನ ಮಾಡಿದೆ ಅಂತ ಖಂಡಿತ ಆಗ್ತದೆ. ಆದರೆ ಕೆಲವು ಗೊಂದಲಗಳ ಮಧ್ಯದಲ್ಲಿ ನಾವಿರ್ತೇವೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ಸಂವಿಧಾನವನ್ನ ಜಾರಿಗೆ ತರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣದಲ್ಲಿ ಹೇಳ್ತಾರೆ, ವಿ ಆರ್ ಎಂಟರಿಂಗ್ ಇನ್ ಟು ಅನ್ ಎರಾ ಆಫ್ ಕಾಂಟ್ರಡಿಕ್ಷನ್ಸ್ ಅಂತ. ವಿ ಆರ್ ಇನ್ ಎರಾ ಆಫ್ ಕಾಂಟ್ರಡಿಕ್ಷನ್ಸ್. ಅದನ್ನ ಸರಿಪಡಿಸಲಿಕ್ಕೆ ಯಾಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಪ್ರಯತ್ನವನ್ನು ಮಾಡಬೇಕು ಬಿಟ್ರೆ, ನಾವು ಗೊಂದಲ ಗೂಡಿನಲ್ಲಿ ಅದನ್ನು ಸರಿಪಡಿಸೋದು ಮಾತ್ರ ನಮ್ಮ ಜವಾಬ್ದಾರಿ ಆಗ್ತದೆ ಬಿಟ್ರೆ ಹೆಚ್ಚು ಗೊಂದಲ ಸೃಷ್ಟಿ ಮಾಡುವಂತದಲ್ಲ. ನಾವು ಜನರ ಮಧ್ಯದಲ್ಲಿದ್ದು ಜನರ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಸ್ಪಂದಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಚುನಾವಣೆಗೆ ನಿಲ್ಲಿಸೋದು ಅವರಿಗೆ ಎದ್ದು ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಪಕ್ಷ ತೀರ್ಮಾನವನ್ನು ತಗೊಳ್ಳಿ. ತಾವು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀರಿ, ನಾವೆಲ್ಲ ಸೇರಿ ಕೆಲಸವನ್ನು ಮಾಡಿ ಅವರನ್ನು ಗೆಲ್ಲಿಸುವಂತ ಪ್ರಯತ್ನ ಖಂಡಿತ ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ತಾವೆಲ್ಲ ಇಲ್ಲಿ ಬಂದಿದ್ದೀರಿ, ನಿನ್ನೆ ರಾತ್ರಿ ಹಿಡಿದುಕೊಳ್ಳು ಬೆಳಿಗ್ಗೆ ಬೆಂಗಳೂರಿಗೆ ಊರಿಂದ ಬಂದವರಿದ್ದಾರೆ, ಮತ್ತೆ ಬೆಂಗಳೂರಿನಲ್ಲಿದ್ದ ಸ್ನೇಹಿತರು ಅವರೆಲ್ಲರೂ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಹೆಚ್ಚು, ಯಾಕಂದ್ರೆ ಸಮಯ ಬಹಳ ಆಗಿದೆ, ಹೆಚ್ಚು ಭಾಷಣವನ್ನು ಮಾಡಿದ ಕೂಡಲೇ ಉಳಿದವರಿಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ರು. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಯೋಜನೆಗಳನ್ನು ಮಾಡ್ತಾ ಇರಬೇಕು ನಾವು, ಆಗ ಮಾತ್ರ ಯೋಜನೆಗಳು ಹೊಳಿತಾ ಇರ್ತದೆ ನಮಗೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ನ ವರದಿ ಏನಿದೆ, ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರಿ, ಅದು ಯಾರಿಗೂ ಗೊತ್ತಿಲ್ಲದೆ ಚರ್ಚೆ ಶುರುವಾಗಿದೆ. ಈಗ ನಾನು ಹೇಳುವಂಥದ್ದು, ಸಚಿವ ಸಂಪುಟ ಅದನ್ನ ಓದಿದ ಮೇಲೆ, ಅದನ್ನ ಚರ್ಚೆ ಮಾಡಿದ ಮೇಲೆ ಪಬ್ಲಿಕ್ ಡೊಮೈನಿಗೆ ತಂದಾಗ ಚರ್ಚೆ ಆಗಿ ಅದನ್ನ ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಅವಕಾಶಗಳಿವೆ. ಅದಕ್ಕೋಸ್ಕರ ಯಾರು ಅದರ ಬಗ್ಗೆ ನೋಡದೆ ಚರ್ಚೆಯನ್ನು ಮಾಡೋದು ಬೇಡ. ಖಂಡಿತವಾಗಿ ಅದರಲ್ಲಿ ಯಾವ ಸಮುದಾಯಕ್ಕೂ ಏನು ತೊಂದರೆ ಆಗುವುದಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸಿಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಬದಲಾವಣೆ ತರಬೇಕಾದ್ರೆ ಇಂಥ ಒಂದು ವರದಿ ಬೇಕಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನ ಪಕ್ಷಕ್ಕೆ ತಗೊಂಡಿದ್ದೀರಿ, ತಮ್ಗೆಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗ್ತದೆ. ಕೇವಲ ನಾವು ಬಂದಿದ್ದೇವೆ ಕೆಲಸ ಮಾಡ್ತೇವೆಲ್ಲ. ಈಗ ಚಿಕ್ಕಮಗಳೂರಿನಲ್ಲಿ ಕಾಫಿ ಪ್ಲಾಂಟರ್ಸ್ ಒಂದು ಸಮಸ್ಯೆ ಇದೆ. ಕಾಫಿ ಪ್ಲಾಂಟರ್ಸ್ಗೆ ಏನು ಅವರ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಹೇಳ್ತೀರಿ, ಅದನ್ನ ಲೀಸಿಗೆ ಕೊಡುವ ಆದೇಶ ಆಗಿದೆ ಅಂತ. ಬಹಳ ಒಳ್ಳೆ ಕೆಲಸ ಆಗಿದೆ. ಓಕೆ, ವೆರಿ ಗುಡ್. ನಮ್ಮ ಭಾಗದಲ್ಲಿ ಡೀಮ್ಡ್ ಫಾರೆಸ್ಟ್, ಇದು ಡೀಮ್ಡ್ ಫಾರೆಸ್ಟ್ ಜಾಯಿಂಟ್ ಸರ್ವೆ ಆಗಬೇಕಾಗ್ತದೆ. ಅದು ಈ ಬೇರೆ ಕಡೆ ಆಗಿದೆ, ಅಲ್ಲಿ ಆಗಿಲ್ಲ, ಅದಾಗಿಲ್ಲ, ಅದನ್ನ ಒಂದು ಮಾಡಿಸಬೇಕಾಗ್ತದೆ. ಆ ಸಮಯ ನಮ್ಮಲ್ಲಿ ಆಗಿಲ್ಲ, ಅದು ನಮ್ಮಲ್ಲಿ ಆಗಿಲ್ಲ, ಅದಕ್ಕೆ ನಾವು ಸಫರ್ ಆಗ್ತಾ ಇದ್ದೇವೆ ಅಲ್ಲಿ. ಅದೊಂದು ಅದನ್ನು ಮಾಡಿಸಬೇಕಾಗ್ತದೆ. ಅನಾಥ ಮಕ್ಕಳದೊಂದು ವರದಿ ಕೊಟ್ಟಿದ್ದೇವೆ, ತಾವು ಅದನ್ನ ಮಕ್ಕಳಿಗೆ ಸಹಾಯ ಸಿಕ್ಕುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಸೇರಿಸಿಕೊಂಡು ಮಾತಾಡಲಿಕ್ಕೆ, ಅನಿಸಿಕೆಗಳನ್ನ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.